ನನ್ನ ಮಗನ ನೀನ್ ಸಾಯಿಸಿಲ್ಲ, ನನ್ನ ಮಗನ ಬರ್ತ್ಡೇನ ನಾನು ಮಾಡ್ತಿರೋ ಹಾಗೆ ಮಾಡಿಬಿಟ್ಟೆ. ಅದಕ್ಕೆ ಅದಕ್ಕೆ ನಿನ್ನ ಮಗಳ ಬರ್ತ್ಡೇನೂ ನೀನು ಮಾಡಬಾರ್ದು. ನಾಳೆ ನಮ್ಮಮ್ಮ ಬರೋಕ್ಕಿಂತ ಮುಂಚೆನೆ ನಾನು ಸತ್ತೋಗ್ಬಿಡ್ತೀನಲ್ವಾ? ನಾನು ಸಾಯೋಕ್ಕಿಂತ ಮುಂಚೆ ಕೊನೆ ಸಲ ಲಾಲಿ ಹಾಡು ಕೇಳಬೇಕು ಅನ್ನಿಸ್ತಿದೆ. ನೀನ್ ಬರ್ತಿದ್ ಗಾಡಿ ರಿಪೇರಿ ಅಂತ ಗೊತ್ತಾಯ್ತು, ಅಲ್ಲಿಂದ ಬೇರೆ ಗಾಡಿ ಇಟ್ಕೊಂಡು ಬಾ. ಈಗ ಅರ್ಜೆಂಟ್ ಆಗಿ ಯಾವ ವೆಹಿಕಲ್ ಸಿಗತ್ತೆ? ಅದು ನನ್ನ ಪ್ರಾಬ್ಲಮ್ ಅಲ್ಲ, ಆದ್ರೆ ನನ್ ಮಗಳು ನಿಮ್ಮ ಹತ್ರ ಇದ್ದಾಳಲ್ವಾ? ಪ್ಲೀಸ್ ಆ ಟೈಮರ್ನ ಆಫ್ ಮಾಡಿ, ನಾನು ಆದಷ್ಟು ಬೇಗ ಬರ್ತೀನಿ. ಅಕ್ಕ, ಭಾರತಿ ನಗರದಲ್ಲಿ ಒಂದ್ ಹೆಂಗ್ಸ್ ಕೊಲೆ ಆಗಿದೆ ಅಂತಕ್ಕ. ಅಜಯ್, ಇವ್ರ ಹೆಸರೇನು? ಮೃದುಲಾ ಅಂತ ಅಕ್ಕ. ಕೊಲೆ ಯಾವಾಗ ಆಗಿರ್ಬೋದು? ಮಧ್ಯಾಹ್ನ ಸುಮಾರು 3-4 ಗಂಟೆ ಒಳಗೆ ಆಗಿರ್ಬೇಕು. ಕೊಲೆ ಆಗಿರೋದನ್ನ ಮೊದಲು ನೋಡಿದವ್ರು ಯಾರು? ಅವ್ರ ಗಂಡ ಅಕ್ಕ. ಆಫೀಸಿಂದ ಮನೆಗೆ ಬಂದು ನೋಡಿದಾಗ ಕೊಲೆ ಆಗಿತ್ತಂತೆ. ಒಂದು ಗ್ಲಾಸ್ ನೀರು ಸಿಗ್ಬೋದಾ? ಕೆಳಗಿದೆ. ಥ್ಯಾಂಕ್ ಯು. ನಾನು ದುಡುಕ್ಬಿಟ್ಟೆ, ಅವಳೇನು ಅಂದ್ಲು ಅಂತ ಅವಳನ್ನ ಬಿಟ್ಟು ನಾವು ಬಂದ್ಬಿಟ್ವಿ. ಒಂದ್ ರೀತಿಲಿ ಅವಳು ಸಾವು ಕಾರಣ ನಾನು ಅನ್ಸತ್ತೆ. ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊ. ಹಿಂಗ ಹತ್ರೆ ಅಕ್ಕ ವಾಪಸ್ ಬರ್ತಾಳ? ಹೌದು ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನೀವು ಕೊನೆ ಸಲ ನಿಮ್ ಮಗಳ ಮನೆಗೆ ಹೋಗಿದ್ ಯಾವಾಗ? ನಾನು ಅವಳ ಮನೆಯಿಂದ ಬಂದ್ಮೇಲೆ ಯಾವತ್ತೂ ಹೋಗೇ ಇಲ್ಲ. ನಮ್ಮನ್ನು ಹೋಗ್ತಾ ಇದ್ಲು. ಅನುಪಮ ಅವ್ರೆ, ನೀವು ಯಾವಾಗ ನಿಮ್ಮ ಅಕ್ಕನ ಮನೆಗೆ ಹೋಗಿದ್ರಿ? ಅವಳು ಸಾಯೋ ಹಿಂದಿನ ದಿನ ಹೋಗಿದ್ದೆ. ಯಾಕೆ ಹೋಗಿದ್ರಿ? ಅಕ್ಕನ ನೋಡಿ ತುಂಬ ದಿನ ಆಗಿತ್ತು, ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅವತ್ತು ಮೃದುಲ ಅವ್ರು ಹೇಗಿದ್ರು ಅಂದರೆ, ಅವ್ರ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಕಾಣ್ತಾ? ಇಲ್ಲ, ಅವಳು ನಾರ್ಮಲ್ ಆಗೇ ಇದ್ಲು. ನಿಮ್ಮ ಭಾವ ಹೇಗಿದ್ರು? ಅವ್ರು ಬದಲಾಗೋರಲ್ಲ ಮೇಡಮ್, ಅವ್ರ ಮನೆಯಿಂದ ನಾವು ಬರೋದು ಅವ್ರಿಗೆ ಇಷ್ಟನೇ ಇರಲಿಲ್ಲ. ಮೊನ್ನೆ ತಿರೇ ನಮ್ಮ ಮನೆಗೊಂದು ನೆಕ್ಲೆಸ್ ಕೊಡಿಸಿದ್ರು. ಅಮ್ಮ ಅಕ್ಕನೇ ಇಲ್ಲ, ಭಾವ ಅದು ಕೊಟ್ರು ಇದು ಕೊಟ್ರು ಅಂತ ಯಾಕೆ ಹೇಳ್ತೀಯ? ಅದರಿಂದ ಅಕ್ಕನ ಕೊಂದ ಕೊಲೆಗಾರನ ಕಂಡಿಡಿಯಕ್ಕಾಗತ್ತಾ? ಮೋಹನ್ ಯಾಕೆ ಇವ್ರಿಗೆ ಇಷ್ಟೊಂದು ಗಿಫ್ಟ್ಸ್ ಕೊಟ್ಟಿದ್ದಾರೆ? ಇವ್ರನ್ನ ಮದುವೆ ಆಗೋ ಉದ್ದೇಶ ಏನಾದರೂ ಇತ್ತಾ? ಅಮ್ಮ ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ. ಅನುಪಮ ಅವರೇ, ನಿಮ್ಮ ಹತ್ರ ಸ್ವಲ್ಪ ಸಪ್ರೇಟಾಗಿ ಮಾತಾಡಬೇಕು. ಬನ್ನಿ ಮೇಡಮ್. ಕುತ್ಕೊಳ್ಳಿ ಮೇಡಮ್. ಅನುಪಮ ಅವರೇ, ನಿಮ್ಮ ಭಾವ ತುಂಬ ಒಳ್ಳೆಯವರು ಅಂತ ಹೇಳಿದ್ರಿ, ಆದರೆ ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ನಿಮ್ಮ ಭಾವ ನಿಮ್ಮ ಅಕ್ಕನ ಸಂಬಂಧ ಹೇಗಿತ್ತು? ಅವ್ರು ತುಂಬಾ ಚೆನ್ನಾಗಿದ್ರು, ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ರು. ಅಕ್ಕ ಯಾಕೆ ಬರೋದಕ್ಕೆ ಕೇಳಿದ್ದು? ಮುನ್ನೆ ನಮ್ಮ ಮನೆಗೆ ಯಾಕೆ ಬಂದಿದ್ದೆ? ನಿನ್ನೆ ಕೇಳ್ತಿರೋದು ಹೇಳು. ಭಾವ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಅವ್ರು ಕರೆದ್ರು ಅಂತ ನೀನು ಬಂದ್ಬಿಡದ? ಅಕ್ಕ ಅದೇನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳು, ಸುತ್ತಿ ಬಳಸಿ ಮಾತಾಡಬೇಡ. ನೋಡು ನಾಟಕ ಮಾಡಬೇಡ. ಅಕ್ಕ ಏನು ಮಾತಾಡ್ತಿದ್ಯಾ ನೀನು? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಕ್ಕ ನೀನು ಏನು ಹೇಳ್ತಿದ್ಯೋ ನನಗೊಂದೂ ಅರ್ಥ ಆಗ್ತಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ನಿನಗೇನು ಅರ್ಥ ಆಗ್ತಿಲ್ಲ ಅಂತ. ಇತ್ತೀಚೆಗಷ್ಟೇ ಗೊತ್ತಾಗ್ತಾ ಇದೆ ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ.
ನನ್ ಗಂಡ ನಿನಗ್ ಭಾವ ಅಷ್ಟೇ. ಅವ್ರನ್ನ ಬೇರೆ ದೃಷ್ಟಿಲಿ ನೋಡಿ ನನ್ ಸಂಸಾರ ಹಾಳ್ ಮಾಡ್ಬೇಡ. ಎಲ್ಲಾ ಗೊತ್ತಿದೆ ನಿನಗೇನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಅಕ್ಕಂಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಅವರಿಂದ ದೂರ ಮಾಡ್ಬೇಕು ಅಂತಾನೆ ನಿಮ್ನ ಬೈದು ಮನೆಯಿಂದ ಆಚೆ ಕಳ್ಸಿದ್ದು. ನನ್ಗಿಂತ ಚಿಕ್ಕೋಳಾದ್ರು ನಿನ್ನ ಕೈ ಮುಗ್ದು ಬೇಡ್ಕೊಂಡಿನ್ ಕಣೆ. ನನ್ ಸಂಸಾರ ಹಾಳ್ ಮಾಡ್ಬೇಡ. ನನ್ ಸತ್ರು ಇಂದ ಯಾವತ್ತೂ ಈ ಮನೆ ಕಡೆ ಬರ್ಬೇಡ ಪ್ಲೀಸ್. ಅಕ್ಕ ಕೊಲೆ ಆಗೋ ದಿನ ಒಂದೆರಡ್ ಸರಿ ಫೋನ್ ಮಾಡಿದ್ಲು, ಆದ್ರೆ ನಾನ್ ಫೋನ್ ರಿಸೀವ್ ಮಾಡಿರ್ಲಿಲ್ಲ. ನಾನೇನು ತಪ್ಪು ಮಾಡಿಲ್ಲ ಅಂತ ಅವಳು ಗೊತ್ತಾಗಕ್ ಮುಂಚೆನೆ ಅವಳು ಹೊರಟೋಗ್ಬಿಟ್ಲು. ಅವಳ ದೃಷ್ಟಿಲಿ ನಾನು ಕೆಟ್ಟವಳಾಗೆ ಉಳ್ಕೊಂಡ್ಬಿಟ್ಟೆ. ನೀನ್ ತಪ್ಪು ಮಾಡಿಲ್ಲ ಅಂತ ಹೇಗ್ ನಂಬದು? ನಾನ್ ಯಾವ ತಪ್ಪು ಮಾಡಿಲ್ಲ ಮೇಡಮ್, ನಮ್ ಭಾವ ಯಾವತ್ತೂ ನನ್ನ ಅದೃಷ್ಟಿಯಿಂದ ನೋಡೇ ಇಲ್ಲ. ಆದ್ರೆ ಅವರು ನಿನ್ನನ್ನ ಅದೇ ದೃಷ್ಟಿಯಲ್ಲಿ ನೋಡಿದಾರಲ್ವಾ? ಅದ್ಕೆ ನೀವ್ ಹ್ಯಾಂಡಲ್ ಮಾಡ್ತಿದ್ದೀರಲ್ಲ ಕೇಸು, ಅದೆಲ್ಲಿವರೆಗೂ ಬಂತು? ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಕೊಲೆ ಮಾಡಿ ಕಳ್ತನ ಮಾಡಿದವನು ಪಿಜ್ಜಾ ಡೆಲಿವರಿ ಬಾಯ್ ಅಂತ ಹೇಳಿದ್ದೆ. ಈಗ ನೋಡಿದ್ರೆ ಅವನೇ ಸತ್ತೋಗಿದ್ದಾನೆ. ವಾಟ್ ನೆಕ್ಸ್ಟ್? ಅದೇ ಗೊತ್ತಾಗ್ತಿಲ್ಲ. ಸೊ ಅವಳಿಗೇನು ತೊಂದರೆ ಇಲ್ಲ ತಾನೆ? ಥ್ಯಾಂಕ್ ಗಾಡ್ ಡಾಕ್ಟರ್. ಇನ್ನೂ ಒಂದೆರಡು ದಿನ ಅಲ್ಲೇ ಇಟ್ಕೊಳ್ಳಿ ಅಬ್ಸರ್ವೇಷನಲ್ಲಿ. ಎಸ್ ಡಾಕ್ಟರ್, ಯು ಆರ್ ರೈಟ್. ಅವಳಿಗೆ ಸೂಸೈಡ್ ಟೆಂಡೆನ್ಸಿ ಇದ್ದೇ ಇರುತ್ತೆ. ಡಾಕ್ಟರ್, ಇಫ್ ಪಾಸಿಬಲ್ ಅವಳಿಗೊಂದು ಕನ್ಸಲ್ಟೆನ್ಸಿ ಕೊಡಿಸಿ. ಹಾಂ, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೋದು. ಓಕೆ, ಥ್ಯಾಂಕ್ ಯು. ಅಕ್ಕ, ಅನುಪಮ ಇಸ್ ಔಟ್ ಆಫ್ ಡೇಂಜರ್. ಒಂದೆರಡು ದಿನ ಅಲ್ಲೇ ಇರಲಿ ಅಂತ ನಾನು ಹೇಳಿದ್ದೀನಿ. ಗೊತ್ತಾಯ್ತು, ಕೇಳಿಸ್ಕೊಂಡ್ನಲ್ಲ. ಈಗ ಅವಳು ಕೌನ್ಸಿಲಿಂಗ್ ಮಾಡಿಸಿ ಅವಳು ಏನು ಹೇಳ್ತಾಳೋ ಕೇಳಬೇಕು ಅಂತನ. ಬಾಯಂತೂ ಬಿಟ್ಟಿಲ್ವಲ್ಲ ಅಕ್ಕ, ಅದಕ್ಕೆ ಈ ರೀತಿ ಏನಾದರೂ ಪ್ರಯತ್ನ ಪಟ್ಟರೆ ಕೇಸಿಗೆ ಸಂಬಂಧಪಟ್ಟಾಗೆ ಕ್ಲೂಗಳು ಸಿಗ್ಬೋದಾ ಅಂತ. ಸದ್ಯ ಅವಳಿಗೇನು ಆಗಲಿಲ್ವಲ್ಲ, ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನೀವು ಟಾರ್ಚರ್ ಕೊಟ್ಟಿದ್ದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡ್ಳು ಅಂತ ಆಗ್ತಿತ್ತು. ಅದು ನಿಜ ಕಣೋ, ರಾತ್ರಿಯಿಂದ ತುಂಬ ಟೆನ್ಷನ್ ಆಗಿತ್ತು. ಆದರೆ ಅವಳು ನಿಜವಾಗ್ಲೂ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಳು ಅಥವಾ ಇದೂ ನಾಟಕನ? ಆ ಸುನಿಲ್ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ ಸರ್. ಸುನಿಲ್ ದೀಪಕ್ಗೆ ಸುಪಾರಿ ಕೊಟ್ಟು ಮೃದುಲಾನ ಕೊಲ್ಸಿದ್ದಾನೆ. ನೆನ್ಪುಗಳನ್ನ ಒಂದೇ ಸಲ ನೆನಪಿಸೋಗು, ನಾವಿಬ್ರು ಒಂದೇ ಸಲ ನಗ್ತಾ ಹೋಗೋಣ. ಅಯ್ಯಯ್ಯೋ, ನಾ ಇಲ್ಲೇ ನಕ್ಕೊಂಡ್ ಕೂತಿದ್ರೆ ಮುಗೀತು. ನಂದಿನಿ ಅಕ್ಕ ನಂಗೆ ಪ್ರಸಾದ ಮಾಡಕ್ ಹೇಳಿದ್ದ. ಗಂಗಾ, ಏನದು ಕುತ್ಕೆ ಮೇಲೆ? ಗೀತಾ, ಒಂದ್ ಮ್ಯಾಚ್ ಆಡ್ತೀಯ? ಏನು ನಮ್ ಜೊತೆ ಮ್ಯಾಚಾ? ಹುಡುಗರಾದ್ರೇನೋ ಹುಡುಗಿಯರಾದ್ರೇನೋ, ಆಟ ಎಲ್ಲ ಒಂದೇ. ಏನಪ್ಪ, ನಮ್ ಜೊತೆ ಚಾಲೆಂಜ್ ಮಾಡ್ಬಿಡಿ. ನೀವು ಚಾಲೆಂಜ್ ಮಾಡ್ತಿದ್ದೀನಿ. ಆಯ್ತು ದೊಡ್ಡಪ್ಪ, ನೋಡೇ ಬಿಡೋಣ. ಗೀತಾ, ಕಬಡ್ಡಿ ಇವತ್ತು ನಿನ್ನ ಕೇಳೋದು ಗ್ಯಾರಂಟಿ. ಕಬಡ್ಡಿ ನಿನ್ ಮಕ ಮೂತಿ ಸ್ಕ್ರ್ಯಾಪ್ ಆಗುತ್ತೆ. ಕಬಡ್ಡಿ ಕೈ ಕಾಲ್ ಮುರಿತೀನಿ. ಕಬಡ್ಡಿ ಹಬ್ಬಬ್ಬ ಅಂದ್ರು ಒಂದ್ ತಿಂಗಳು ಬೆಡ್ ರೆಸ್ಟ್. ಜಾನಕಿ ಅವ್ರತವ ಏನಾರ ಇಸೆ ಮುಚ್ಚಿಡ್ದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಮಾಡಿದಾಗ ಎದೆಯಾಗೆ ಸ್ಯಾನೆ ಸಂಕಟ ಆಯ್ತೈತಲ್ಲ. ಅಕಸ್ಮಾತ್ ಅರ್ಜುನ್ ಅವ್ರಿಗೂ ನನಗೂ ಒಂದು ಮಗು ಆಯಿತು ಅಂತಾನೆ ಇಟ್ಕೊಂಡ್ರು. ನಾಳೆ ನನ್ನ ಉದ್ದೇಶ ಈಡೇರಿದ ಮೇಲೆ ಅರ್ಜುನ್ ಅವ್ರನ್ನ ನನ್ನ ಮಗುನ ಬಿಟ್ಟು ಹೋಗ್ಬಿಡ್ತೀನ. ನಾನು ಅರ್ಜುನ್ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಯಾವುದೇ ಸಂದರ್ಭ ಬಂದರೂ ಅವರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಗುರುಮೂರ್ತಿ ಅವ್ರ ಫೋನ್ ಬರ್ತಾ ಇದೆ. ಈ ವಿಷಯನ ಇನ್ನೂ ಅವ್ರಿಗೆ ಹೇಳಿಲ್ಲ ಅಲ್ಲ? ಒಂದ್ ನಿಮಿಷ ರೀ, ನಾನೇ ಹೇಳ್ತೀನಿ. ಒಂದ್ ನಿಮಿಷ ಇಲ್ಲಿ ಕೊಡಿ, ನಾನೇ ಹೇಳ್ತೀನಿ. ಸರಿ ತೋಳಿ. ಹಲೋ ಸುಬ್ಲಕ್ಷ್ಮಿ, ಅಥವಾ ಸಿಕ್ಕದ್ನ ಕಲ್ಯಾಣಿ ಏನ್ ಹೇಳಿದ್ಲು? ಏನು ಗೊತ್ತಾಗಿಲ್ಲ. ಸಿಕ್ಕಲಿಲ್ವಾ? ಇಲ್ಲ, ಅಥರ್ವ ಇನ್ನೂ ಸಿಕ್ಕಿಲ್ಲ. ನಿನ್ ಮೇಲೆ
ಪ್ರಮಾಣ ಮಾಡಿರ್ತೀನಿ. ನಾಳೆನೇ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳ್ತೀನಿ. ಕ್ಷಮಿಸೋರ್ಗಿಂತ ಕ್ಷಮೆ ಕೇಳೋನ್ ದೊಡ್ಡ. ಆದ್ರೆ ಒಂದ್ ಷರತ್ತು. ಏನಪ್ಪ? ನೀನು ಅವ್ರನ್ನ ಅಮ್ಮ ಅಂತ ಕರೆಯೋ ಹಾಗಿಲ್ಲ. ಏನೇ ಕೇಳಿದ್ರು ಏನೇ ಹೇಳಿದ್ರು ಅಮ್ಮನವರು ಅದನ್ನ ನಡ್ಸ್ಕೊಡ್ತಾರೆ. ಬೇಕಾರೆ ನೋಡ್ತಾರೀ, ರಶ್ಮಿ ಅಮ್ಮನೆ ನಂಗೆ ಅಮ್ಮ ಆಗ್ಬರೋದು.